ಹಲೋ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೀಯರೇ ಇವತ್ತು ರಕ್ತಹೀನತೆ ತುಂಬ ಜನನ ಕಾಡ್ತಾ ಇದೆ ಅದರಲ್ಲೂ ಮಹಿಳೆಯರಲ್ಲಿ ಹದಿಹರೆಯದ ಯುವತಿಯರಲ್ಲಿ ರಕ್ತಹೀನತೆ ತುಂಬ ಕಾಡುತ್ತೆ ಒಂದೊಂದ್ಸಲ ತುಂಬ ಜಾಸ್ತಿ ಪ್ರತಿ ತಿಂಗಳ ಪೀರಿಯಡ್ಸ್ ಆಗ್ಬಿಡುತ್ತೆ ಸೊ ಹೀಗಾಗಿ ರಕ್ತ ಜಾಸ್ತಿ ಹೋಗುತ್ತೆ ಏಳು ದಿವಸ ಎಂಟು ದಿವಸ ಪೀರಿಯಡ್ಸ್ ಇರುತ್ತೆ ಹೀಗಾಗಿ ರಕ್ತ ಜಾಸ್ತಿ ಸ್ರವಿಕೆ ಆಗೋದ್ರಿಂದಾಗಿ ರಕ್ತಸ್ರಾವ ಆಗೋದ್ರಿಂದಾಗಿ ಅವರಲ್ಲಿ ರಕ್ತಹೀನತೆ ಕಂಡುಬರುತ್ತೆ ಹಾಗೆಯೇ ಮಹಿಳೆಯರಲ್ಲಿ ನಾವು ರಕ್ತಹೀನತೆಯನ್ನು ಹೆಚ್ಚು ಕಾಣ್ತೇವೆ ಇದು ಗರ್ಭಧರಿಸಿದಂಥ ಸಂದರ್ಭದಲ್ಲಿ ಡೆಲಿವರಿಯ ಸಂದರ್ಭದಲ್ಲಿ ಪ್ರತಿ ತಿಂಗಳ ಈ ಋತುಸ್ರಾವದ ಸಂದರ್ಭದಲ್ಲಿ ಹೀಗೆಲ್ಲ ರಕ್ತ ಒಂದು ಸ್ರವಿ ಅಥವಾ ರಕ್ತ ದೇಹದಿಂದ ಹೊರಗಡೆ ಹೋಗೋದು ಜಾಸ್ತಿ ಆಗ್ತಾ ಇರುತ್ತೆ ಹೀಗಾಗಿ ಲೇಡೀಸಲ್ಲಿ ಅತಿ ಹೆಚ್ಚು ರಕ್ತಹೀನತೆಯನ್ನು ನಾವು ನೋಡ್ತೇವೆ ಆದರೂ ಕೂಡ ಪುರುಷರಲ್ಲೂ ಕೆಲವರಲ್ಲಿ ಇರುತ್ತೆ ಈ ರಕ್ತಹೀನತೆ ನಮಗೆ ಸಿಂಪಲ್ಲಾಗಿ ಗೊತ್ತಾಗುತ್ತೆ ಕಣ್ಣಿನ ಕೆಳಭಾಗವನ್ನು ಈ ಥರ ಮಾಡಿ ನೋಡಿದಾಗ ಕೆಂಪಿದ್ದರೆ ತೊಂದರೆ ಇಲ್ಲ ಬಿಳಿಚ್ಕೊಂಡಿದ್ರೆ ರಕ್ತಹೀನತೆ ಇದೆ ಉಗುರನ್ನು ನೋಡಿದಾಗ ಬಿಳಿಚ್ಕೊಂಡಿದ್ರೆ ರಕ್ತಹೀನತೆ ಇದೆ ಅಂತ ಗೊತ್ತಾಗುತ್ತೆ ಇನ್ನು ಮೆಟ್ಟಿಲುಗಳನ್ನು ಹತ್ತುವಾಗ ಏದುಸರು ಬಂದಂಗೆ ಆಗೋದು ಸ್ವಲ್ಪ ಹಿಡ್ಕೊಂಡಂಗೆ ಆಗೋದು ಎಲ್ಲ ಆದರೆ ಸುಸ್ತಾಗುತ್ತೆ ತುಂಬ ಪದೇ ಪದೇ ಸುಸ್ತಾಗುತ್ತೆ ಈ ಸುಸ್ತು ಸರಿಯಾಗಲಿಕ್ಕೆ ರಕ್ತಹೀನತೆ ಸರಿಯಾದರೆ ಸುಸ್ತು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ರಕ್ತಹೀನತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇರುವಂಥ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಜ್ಯೂಸ್ ಅಂದರೆ ಅದು ನುಗ್ಗೆ ಸೊಪ್ಪಿನ ರಸ ಇವತ್ತು ನುಗ್ಗೆ ಸೊಪ್ಪಿನ ರಸದವನ್ನು ಕುಡಿಸಿ ಒಂದು ಇಡೀ ದೇಶದಲ್ಲಿಯೇ ರಕ್ತಹೀನತೆಯನ್ನು ಕಡಿಮೆ ಮಾಡಿದಂಥ ಉದಾಹರಣೆ ಇದೆ ಭಾರತೀಯ ಒಬ್ಬ ವಿಜ್ಞಾನಿ ವಿದೇಶಕ್ಕೆ ಹೋಗಿ ಆಫ್ರಿಕಾದ ಒಂದು ದೇಶದಲ್ಲಿ ಆ ನುಗ್ಗೆ ಸೊಪ್ಪಿನ ರಸವನ್ನು ಕುಡಿಸ್ತಾ ಅಲ್ಲಿ ಅನೇಕಲ್ಲಿ ರಕ್ತಹೀನತೆ ಇತ್ತು ಅದನ್ನು ಕಡಿಮೆ ಮಾಡಿದ ಒಂದು ದಾಖಲೆ ಇದೆ ಸೊ ಹಾಗಾದರೆ ನುಗ್ಗೆ ಸೊಪ್ಪಿನ ರಸವನ್ನು ಒಂದು ಅರ್ಧ ಗ್ಲಾಸ್ ಬೆಲ್ಲವನ್ನು ಹಾಕಿ ಜೋನಿ ಬೆಲ್ಲ ಅಥವಾ ಈ ಒಂದು ಕಪ್ಪಾದ ಅಥವಾ ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸೋದು ಒಳ್ಳೆಯದು ಇದನ್ನು ಹಾಕಿ ಪ್ರತಿನಿತ್ಯ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ಅಥವಾ ವಾರದಲ್ಲಿ ಒಂದು ಎರಡು ದಿವಸ ಆದರೂ ನುಗ್ಗೆ ಸೊಪ್ಪಿನ ರಸ ಅರ್ಧ ಗ್ಲಾಸ್ ಕಾಲು ಗ್ಲಾಸ್ ಅಷ್ಟೇ ರಕ್ತಹೀನತೆ ಕಡಿಮೆ ಆಗಲಿ ತುಂಬಾ ಅನುಕೂಲ ಆಗುತ್ತೆ ಆತ್ಮೆ ಅಷ್ಟೇ ಅಲ್ಲ ಒಂದು ಸ್ವಲ್ಪ ಕಬ್ಬಿಣದ ಪಾತ್ರೆಯಲ್ಲಿ ಕಬ್ಬಿಣದ ಪಾತ್ರೆ ಸಿಗೋದು ಕಷ್ಟ ಕಬ್ಬಿಣದ ತವ ಥರದ್ದೇನೋ ಸಿಗುತ್ತೆ ಅದರಲ್ಲಿ ನೀವು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಹಾಲಿಡಬೇಕು ಈ ಥರ ಇರುತ್ತಲ್ಲ ಹಾಲಿಡಬೇಕು ಆ ಕುದಿಯುವ ಹಾಲಿಗೆ ಒಂದು ಎಂಟತ್ತು ಕಾಳುಮೆಣಸನ್ನು ಹಾಕಬೇಕು ಸ್ವಲ್ಪ ಹೊತ್ತು ಕುದಿಬೇಕು ನಂತರ ಅದನ್ನು ಸೋಸಿ ಆ ಹಾಲನ್ನು ಕುಡಿಯೋದ್ರಿಂದಾಗಿ ಸ್ವಲ್ಪ ಖಾರಖಾರ ಆಗುತ್ತೆ ರಕ್ತಹೀನತೆ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಕಬ್ಬಿಣದ ಅಂಶನೂ ಇದರಲ್ಲಿ ಅನುಕೂಲ ಮಾಡಿಕೊಡುತ್ತೆ ಸೊ ಆ ಹಾಲು ಕಾಳುಮೆಣಸು ಕಬ್ಬಿಣ ಇದು ಮೂರು ಸೇರಿದಾಗ ನಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ರಕ್ತಹೀನತೆ ಕಡಿಮೆ ಆಗಲಿಕ್ಕೆ ಇನ್ನು ನಾವು ಮನೆಯಲ್ಲೇ ಮಾಡ್ಬೋದಂಥ ಒಂದು ಬಹಳ ಉತ್ತಮವಾದ ಔಷಧಿ ಅಂದರೆ ಒಂದು ಸ್ವಲ್ಪ ನೀರನ್ನು ನೀರು ಸ್ವಲ್ಪ ಹಾಲನ್ನು ಹಾಕಿ ಬಿಸಿ ಮಾಡಬೇಕು ಸೊ ಆಲ್ರೆಡಿ ಕಾಯಿಸಿ ಆರಿಸಿದ ಹಾಲನ್ನೇ ಉಪಯೋಗಿಸ್ಬೇಕು ಆ ಬಿಸಿ ಬಿಸಿ ಹಾಲಿಗೆ ಒಂದು ಅಂಜೂರ ಒಂದು ನಾಲ್ಕೈದು ಒಣ ದ್ರಾಕ್ಷಿ ಒಂದು ಎರಡು ಬಾದಾಮಿಯನ್ನು ಜಜ್ಜಿ ಹಾಕಬೇಕು ಅದೊಂದು ಐದು ನಿಮಿಷ ಅದರಲ್ಲಿ ಬೇಯಬೇಕು ಆಮೇಲೆ ಅದು ಕೋಲ್ಡ್ ಆದಮೇಲೆ ಅದನ್ನು ಚೆನ್ನಾಗಿ ತಿನ್ನೋದು ಇದನ್ನು ತಿನ್ನೋದ್ರಿಂದಾಗಿ ರಕ್ತಹೀನತೆ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೆಲ್ಲ ಆದಮೇಲೆ ಖರ್ಜೂರ ಬಹಳ ಒಳ್ಳೆಯದು ಖರ್ಜೂರದ ಮಿಲ್ಕ್ ಶೇಕ್ ಒಂದು ಮೂರಿಂದ ನಾಲ್ಕು ಖರ್ಜೂರ ಹಾಗೆಯೇ ನಾಲ್ಕರಿಂದ ಐದು ಬಾದಾಮಿಯನ್ನು ಮುಂಚೆನೇ ಖರ್ಜೂರ ನೆನೆಸಿಡಬೇಕು ಅಂತಿಲ್ಲ ಬಾದಾಮಿಯನ್ನು ನೆನೆಸಿಟ್ಕೋಬೇಕು ಸಾಫ್ಟ್ ಆಗಬೇಕು ಹಾಗೆ ಒಂದು ಗ್ಲಾಸ್ ಹಾಲು ಇದಿಷ್ಟನ್ನು ಸೇರಿಸಿ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದಾಗಿ ಬಾದಾಮಿ ಪುಡಿ ಏನು ಮಾರ್ಕೆಟಲ್ಲಿ ಸಿಗುವಂಥ ಬಾದಾಮ್ ಅಲ್ಲ ಅದರಲ್ಲಿ ಬರೀ ಸಕ್ಕರೆ ಇರುತ್ತೆ ನಾವೇ ಬಾದಾಮಿಯನ್ನು ಹಾಕಬೇಕು ಹೀಗೆ ಮಾಡಿ ಕುಡಿಯೋದ್ರಿಂದಾಗಿ ರಕ್ತಹೀನತೆ ನಮಗೆ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾದರೆ ರಕ್ತಹೀನತೆ ಅನ್ನೋದೊಂದು ದೊಡ್ಡ ಸಮಸ್ಯೆ ಅದರ ಮೂಲ ಕಾರಣ ಕ್ರಿಮಿಯನ್ನು ಕಡಿಮೆ ಮಾಡ್ಕೋಬೇಕು ಈ ಕ್ರಿಮಿನಾಶಕ ಅಥವಾ ಅಂದರೆ ಏನು ಕರುಳಿನಲ್ಲಿರುವಂಥ ಕ್ರಿಮಿ ಏನಿರುತ್ತಲ್ಲ ಅದು ಹೋಗಲಿಕ್ಕೆ ಈ ಮಾತ್ರೆಗಳು ಸಿಗುತ್ತೆ ವಾರದಲ್ಲಿ ಬೇಡ ಆರು ತಿಂಗಳಲ್ಲಿ ಒಂಥರ ಮಾತ್ರೆ ತೆಗೆದುಕೊಂಡಿದ್ದೀರಾ ಅಂತ ಡಾಕ್ಟರ್ ಕೇಳ್ತಾರೆ ಆ ಥರದ ಆ ಮಾತ್ರೆನ ಒಂದು ದಿವಸನೋ ಎರಡು ದಿವಸನೋ ಅದನ್ನು ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಕ್ರಿಮಿ ಹೋಗುತ್ತೆ ಕ್ರಿಮಿ ಜಾಸ್ತಿ ಆಗೋದ್ರಿಂದಾಗಿ ರಕ್ತಹೀನತೆ ಆಗುತ್ತೆ ಈ ಕ್ರಿಮಿ ಸರಿ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ಸೊ ಹಾಗಾದರೆ ಈ ಎಲ್ಲ ಉಪಾಯಗಳನ್ನು ಅನುಸರಿಸಿ ತಾವು ರಕ್ತಹೀನತೆಯನ್ನು ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಅದರಲ್ಲೂ ಮಹಿಳೆಯರು ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಿಮಗೆ ಸುಸ್ತಾಗ್ತಾ ಇದ್ದರೆ ಹೆಚ್ ಬಿ ಪರ್ಸೆಂಟೇಜನ್ನು ಚೆಕ್ ಮಾಡಿಸಿ ಅದು ಹತ್ತಕ್ಕಿಂತ ಕಡಿಮೆ ಇದ್ದಲ್ಲಿ ಈ ಎಲ್ಲ ನಾನು ಹೇಳಿದಂಥ ಉಪಾಯಗಳನ್ನು ಅನುಸರಿಸಿ ನಿಮ್ಮ ರಕ್ತಹೀನತೆಯನ್ನು ಕಡಿಮೆ ಮಾಡಿಕೊಳ್ಳಿ ಕ್ಯಾರೆಟ್ ಬೀಟ್ರೂಟ್ ಹಸಿ ಶುಂಠಿ ಬೆಳ್ಳುಳ್ಳಿ ಇವುಗಳು ಅಷ್ಟನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯೋದು ಕೂಡ ತುಂಬ ಒಳ್ಳೆಯದು ಹಾಗೆ ನೀವು ಸಲಾಡ್ಸನ್ನು ತಿನ್ನುವಾಗ ನಿಮಗೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಸಲಾಡ್ ತಿನ್ನೋದ್ರಿಂದಾಗಿ ಕಬ್ಬಿಣದ ಅಂಶ ಪಾಲಕ್ ಜ್ಯೂಸ್ ಕೂಡ ತುಂಬ ಒಳ್ಳೆಯದು ಸೊ ಹೀಗೆ ನಮ್ಮ ಕಬ್ಬಿಣದ ಅಂಶವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಮಾತನ್ನು ಹೇಳ್ತಾ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಪ್ರಯೋಜನ ಪಡೀಲಿಕ್ಕೆ ತಾವು 9448729434 ಈ ನಂಬರಿಗೆ ಕರೆ ಮಾಡ್ಬೋದು ನಮ್ಮವರು ತಮಗೆ ಕರೆ ಮಾಡ್ತಾರೆ ಒಂದೆರಡು ದಿವಸ ವೈದ್ಯರೊಂದಿಗೆ ಚರ್ಚೆ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು